ಹೆಸರು ಅಶ್ವಿನಿ, ನಾನು ಅರೆಹಳ್ಳಿಯಿಂದ ಬರ್ತಿದ್ದೀನಿ. ನನ್ನ ಟೋಟಲ್ ಪರ್ಸೆಂಟೇಜ್ 95%, ಅಕೌಂಟ್ಸಲ್ಲಿ ಬಂದು 97, ಬಿಸ್ನೆಸ್ಸಲ್ಲಿ 97, ಮತ್ತು ಕಂಪ್ಯೂಟರ್ ಸೈನ್ಸಲ್ಲಿ 95, ಬಿಸ್ನೆಸ್ಸಲ್ಲಿ 97, ಇಂಗ್ಲೀಷಲ್ಲಿ 90, ಮತ್ತು ಕನ್ನಡದಲ್ಲಿ 94. ನಾನು ನನ್ನ ಸ್ಟಡೀಸ್ ಮುಗಿಸಿದ ಮೇಲೆ IAS ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದು ನನ್ನ ಗೋಲ್ ಆಗಿದೆ. ಕಾಲೇಜ್ ತುಂಬಾ ಚೆನ್ನಾಗಿದೆ, ಲೆಕ್ಚರರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ. ನಾನು ಫಸ್ಟಾಗಿ ನನಗೆ ಕಾಲೇಜ್ಗೆ ಸೇರೋಕ್ಕೆ ಹೆಲ್ಪ್ ಮಾಡಿದ ನಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ ಡಾಕ್ಟರ್ ಚಂದ್ರರಾಜು ಮತ್ತು ಸುಜಯ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಈ ಕಾಲೇಜ್ ಎಲ್ಲಿದೆ ಅಂತಲೂ ಗೊತ್ತಿರಲಿಲ್ಲ, ಸೊ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು. ಮತ್ತು ಈ ಕಾಲೇಜ್ನ ಎಲ್ಲ ಲೆಕ್ಚರರ್ಸ್, ಮ್ಯಾನೇಜ್ಮೆಂಟ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಜೂನಿಯರ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವ್ರು ಇನ್ನೂ ಟ್ರೈ ಮಾಡಿದ್ರೆ ಈ ಕಾಲೇಜಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾರೋ ಅದನ್ನು ಅವರು ಅಳವಡಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಮಾರ್ಕ್ಸ್ ತೆಗಿಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮಪ್ಪ ಫಾರ್ಮರ್, ಅಮ್ಮ ಹೌಸ್ ವೈಫ್. ಅವ್ರು ತುಂಬಾ ಕಷ್ಟಪಟ್ಟರು ನನ್ನ ಇಷ್ಟು ಓದ್ಸೋಕ್ಕೆ, ಸೊ ಅವ್ರಿಗೆ ಎಲ್ಲರಿಗಿಂತ ಜಾಸ್ತಿಯಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಖುಷಿಯಾಗಿದೆ, ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ರು ಬಟ್ ಪರವಾಗಿಲ್ಲ ಅಂತ ಹೇಳಿದ್ರು. ರಮ್ಯಾ, ನನ್ನ ಕಾಂಬಿನೇಷನ್ ಬಂದು PCMB, ನನ್ನ ಟೋಟಲ್ ಪರ್ಸೆಂಟೇಜ್ 97%. ಮತ್ತು ನಂಗೆ ಇಷ್ಟು ಪರ್ಸೆಂಟೇಜ್ ತೆಗೋದಕ್ಕೆ ನಮ್ಮ ಲೆಕ್ಚರರ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ, ಅವ್ರ ಸಪೋರ್ಟಿಂದನೇ ಇಷ್ಟು ತೆಗೋದಕ್ಕೆ ಸಾಧ್ಯ ಆಗಿತ್ತು. ಮತ್ತು ನನ್ನ ಪೇರೆಂಟ್ಸು ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ದಾರೆ, ಅವರೆಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಜೂನಿಯರ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಕಾಲೇಜಲ್ಲಿ ತುಂಬ ಚೆನ್ನಾಗಿ ಕೋಚಿಂಗ್ ಕೊಡ್ತಾರೆ, ತುಂಬ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ನೀವು. ಮತ್ತು ನೀವೆಲ್ಲ ಕಾನ್ಸಂಟ್ರೇಟ್ ಮಾಡಿ ಕೇಳಿದ್ರೆ ಖಂಡಿತ ಇನ್ನೂ ಇದಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ಲೆಕ್ಚರರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ, ಮತ್ತು ಮನೇಲಿ ಹಾರ್ಡ್ ವರ್ಕ್ ಮಾಡಿದ್ದು ಅಷ್ಟೇ. ಮತ್ತು ಫ್ಯಾಮಿಲಿ ಸಪೋರ್ಟ್. ಕಾಲೇಜ್ ತುಂಬಾ ಚೆನ್ನಾಗಿದೆ, ಇದರಲ್ಲಿ ಹೇಳೋದೇ ಇಲ್ಲ, ಎಲ್ಲರೂ ಕಾಲೇಜಿಗೆ ಸೇರ್ಕೊಬೋದು. ಇದರಲ್ಲಿ ಕೋಚಿಂಗ್ ತುಂಬ ಚೆನ್ನಾಗಿ ಕೊಡ್ತಾರೆ, CET, NEET, JEE ಎಲ್ಲದು ಕೋಚಿಂಗು ತುಂಬ ಚೆನ್ನಾಗಿದೆ, ಜೊತೆಗೆ ಸ್ಪೆಷಲ್ ಕ್ಲಾಸಸ್ಸು ಕೂಡ ಇರ್ತಾರೆ, ಯಾವುದಕ್ಕೂ ಫೋರ್ಸ್ ಮಾಡೋದಿಲ್ಲ, ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಎಲ್ಲದಕ್ಕೂ ತುಂಬ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಫ್ರೆಂಡ್ಲಿಯಾಗಿ ಎಲ್ಲ ಜೊತೆನೂ ಚೆನ್ನಾಗಿ ಕಲಿಬೋದು ಎಲ್ಲದನ್ನು. ನಿಮ್ಗೇನು ಅನಿಸ್ತು? ತುಂಬ ಖುಷಿ ಆಯಿತು ಸರ್, ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ. ನನ್ನ ಹೆಸರು ವರ್ಷ, ನಾನು ಅತ್ತಿವಾರದಿಂದ ಬರ್ತೀನಿ. ನಾನು ಇಲ್ಲಿ ಕಾಮರ್ಸಲ್ಲಿ EA BCS ಓದಿದ್ದು. ನನ್ನ ಟೋಟಲ್ ಪರ್ಸೆಂಟೇಜ್ ಬಂದು 95%, ಕನ್ನಡದಲ್ಲಿ 85, ಇಂಗ್ಲೀಷಲ್ಲಿ 90, 3 subjects 100 out of 100 ಬಂದಿದೆ, ಎಕನಾಮಿಕ್ಸ್ 96. ಸಮೃದ್ಧಿ ಕಾಲೇಜ್ ಅಂತಂದರೆ ಎಲ್ಲದರಲ್ಲೂ ಮುಂದೆ ಇದೆ, ಎಜುಕೇಷನ್, ಕಲ್ಚರಲ್, ಸ್ಪೋರ್ಟ್ಸ್ ಎಲ್ಲದರಲ್ಲೂ. ತಾಲೂಕಲ್ಲಿ ಮತ್ತು ಡಿಸ್ಟಿಕಲ್ಲಿ ಒಂದು ನೇಮ್ ಇದೆ ನಮ್ಮ ಕಾಲೇಜ್ ಅನ್ನೋದು. ಈ ಲೆಕ್ಚರರ್ಸ್ ಬಗ್ಗೆ ಹೇಳಬೇಕಂದ್ರೆ ಎಲ್ಲರೂ ಫ್ರೆಂಡ್ಲಿಯಾಗಿರ್ತಾರೆ, ಯಾವುದೇ ರೀತಿಯಾದಂಥ ಟಾರ್ಚರ್ ಇಲ್ಲ, ಏನಿಲ್ಲ. ಕ್ಲಾಸಸ್ಸು ಅಷ್ಟೇ, ಎಲ್ಲರೂ ಫ್ರೆಂಡ್ಲಿಯಾಗೇ ಮಾಡ್ತಾರೆ. ನಂಗೆ ಈ ಕಾಲೇಜಲ್ಲಿ ಓದಿದ್ದು ತುಂಬಾ ಖುಷಿಯಾಯಿತು. ನನ್ನ ಜೂನಿಯರ್ಸ್ಗೆ ಏನು ಹೇಳ್ತೀನಿ ಅಂದರೆ, ಎಲ್ಲರೂ ಈ ಕಾಲೇಜಿಗೆ ಸೇರಿಕೊಳ್ಳ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಂ, ಎಲ್ಲ ಖುಷಿಪಟ್ಟರು, ಮತ್ತು ಊರಲ್ಲೂ ಅಷ್ಟೇ, ನಂದೇ ಟಾಪ್ ಬಂದಿದ್ದು, ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಮುಂದೆ ಎಜುಕೇಷನ್ಗೆ. ಎಲ್ಲ ಅಪ್ಪ ಅಮ್ಮನೂ ಎಲ್ಲರೂ ಎಲ್ಲ ಖುಷಿಪಟ್ಟರು. ನನ್ನ ಹೆಸರು ರಂಜಿತಾ, ನಾನು ಹರಳೂರಿಂದ ಬರ್ತಾ ಇದ್ದೀನಿ. ನಾನು ಟೋಟಲ್ PCMCS ಓದ್ತಾ ಇದ್ದೀನಿ. ನನ್ನ ಟೋಟಲ್ ಪರ್ಸೆಂಟೇಜ್ ಬಂದು 91%. ಸೊ ನಮ್ಮ ಕಾಲೇಜಲ್ಲಿ ಎಲ್ಲ ರೀತಿಯಾದಂಥ ಟೀಚರ್ಸು ಒಳ್ಳೆ ಸಪೋರ್ಟ್ ಮಾಡ್ತಾರೆ, ಇದು ತುಂಬಾ ಸಪೋರ್ಟ್ ಮಾಡ್ತಾರೆ. ಮತ್ತು CET, NEET ಕ್ರಾಶ್ ಕೋರ್ಸ್ ಎಲ್ಲ ಕೊಡ್ತಾರೆ, ಮತ್ತು AGPSEಗೆಲ್ಲ ಕಲಿಯೋಕ್ಕೆ ಬರ್ತಾರೆ. ಮನೇಲಿ ಕೂಡ ಎಲ್ಲ ಸಪೋರ್ಟ್ ಮಾಡ್ತಾಯಿದ್ರು, ಟೀಚರ್ಸು ಎಲ್ಲ ಸಪೋರ್ಟ್ ಮಾಡ್ತಾಯಿದ್ರು, ಹಾರ್ಡ್ ವರ್ಕು ಎಲ್ಲ ಎಫರ್ಟ್ ಎಲ್ಲ ಚೆನ್ನಾಗಿ ಖುಷಿಪಟ್ರು. ಅಪ್ಪ ಟೈಲರು, ಮಮ್ಮಿ ಹೌಸ್ ವೈಫ್. ಕಾಲೇಜ್ ನನಗನ್ಸ್ದಂಗೆ ನಾನು ಒಳ್ಳೆ ಕಾಲೇಜ್ಗೆ ಸೇರಿದ್ದೀನಿ. ಈ ಕಾಲೇಜಲ್ಲಿ ಎಲ್ಲ ರೀತಿಯಾದಂಥ ಎಜುಕೇಷನ್ ಸಿಗುತ್ತೆ, ಇಲ್ಲಿ ಬಂದರೆ ಒಂದು ಫ್ಯೂಚರ್ಗೆ ಒಳ್ಳೆಯದಾಗುತ್ತೆ. ನನ್ನ ಹೆಸರು ಗೌತಮ್ ಹೆಸರು, ನಾನು ಕಾಮರ್ಸ್, ನಂದು 94% ಬಂದಿದೆ. ಸೊ ನಾನು ಇಷ್ಟು ಸ್ಕೋರ್ ಮಾಡೋಕ್ಕೆ ನನಗೆ ಸಪೋರ್ಟ್ ಮಾಡಿರೋದು ನಮ್ಮ ಕಾಲೇಜ್ ಲೆಕ್ಚರರ್ಸ್. ಇಲ್ಲಿ ಲೆಕ್ಚರರ್ಸ್ ಎಲ್ಲ ನಮ್ಮ ಜೊತೆ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಒಂದು ಟೀಚಿಂಗ್ ಸ್ಕಿಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ನಮ್ಮ ಎಜುಕೇಷನ್ ತುಂಬ ಚೆನ್ನಾಗಿದೆ. ಆಮೇಲೆ ನಮ್ಮ ಕಾಲೇಜ್ ಫುಲ್ ಗ್ರೀನರಿ, ತುಂಬ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಆಗಿದೆ.
ಸೊ ನಮಗಿಲ್ಲಿ ಮೈಂಡ್ ಕೂಲ್ ಆಗಿರುತ್ತೆ ಆ್ಯಂಡ್ ಲ್ಯಾಬ್ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ನನಗೆ ಸಿ ಎಸ್ ಅಲ್ಲಿ 100 ಸ್ಕೋರ್ ಮಾಡಿದ್ದೀನಿ. ಇದಕ್ಕೆಲ್ಲ ಕಾರಣ ನಮ್ಮ ಸಿ ಎಸ್ ಲೆಕ್ಚರರ್ ಆ್ಯಂಡ್ ಎಲ್ಲ ಲೆಕ್ಚರರ್ಸ್ ತುಂಬ ಎಜುಕೇಟೆಡ್ ಆಗಿದ್ದಾರೆ ಆ್ಯಂಡ್ ಅವರೆಲ್ಲ ನಮ್ಮ ಜೊತೆ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ನಮ್ಮ ಲೆಕ್ಚರರ್ಸ್ ಸಪೋರ್ಟ್ ಆ್ಯಂಡ್ ಫ್ರೆಂಡ್ಸ್ ಸಪೋರ್ಟ್ ಫ್ಯಾಮಿಲಿ ಸಹ ತುಂಬ ಸಪೋರ್ಟ್ ಮಾಡಿದೆ. ಮೈ ಡ್ಯಾಡ್ ಈಸ್ ಅ ಕಾರ್ಪೆಂಟರ್. ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ ರಿಸಲ್ಟಿಂದ. ಥ್ಯಾಂಕ್ ಯು. ಹಲೋ ಸರ್, ನನ್ನ ಹೆಸರು ಪ್ರಮೋದ್ ಕುಮಾರ್ ಅಂತ. ನಾನಿಲ್ಲಿ PCMC ಕಾಂಬಿನೇಷನ್ ತಗೊಂಡಿದ್ದೀನಿ. ನಾನು 92.7% ತಗೊಂಡಿದ್ದೀನಿ. ಇದಕ್ಕೆಲ್ಲ ಕಾರಣ ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಕಾಲೇಜಿನ ಲೆಕ್ಚರ್ಸು ಮತ್ತು ನಮ್ಮ ಕಾಲೇಜಿನ ಆಡಳಿತ ಮಂಡಳಿ. ನಂಗೆ ತುಂಬ ಖುಷಿಯಾಗುತ್ತೆ. ನಾನು ಕನ್ನಡ ಮೀಡಿಯಮ್ನಲ್ಲಿ ಓದಿದ್ದು. ಕನ್ನಡ ಮೀಡಿಯಮ್ನ ಓದ್ಬಿಟ್ಟು ಇಲ್ಲಿಗೆ ಬಂದು ಫಸ್ಟ್ ಪಿ ಯುಗೆ ಜಾಯ್ನ್ ಆದಾಗ ನಂಗೆ ತುಂಬ ಕಷ್ಟ ಅನ್ನಿಸ್ತು. ಆದರೂ ನಮ್ಮ ಕಾಲೇಜಿನ ಲೆಕ್ಚರ್ಸ್ ಒಳ್ಳೆ ಭರವಸೆ ಕೊಟ್ಟು ನನಗೆ ಓದೋಕ್ಕೆ ನಂಬಿಕೆ. ನಮ್ಮ ಕಾಲೇಜಿಗೆ ಮತ್ತು ನಮ್ಮ ಫ್ಯಾಮಿಲಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ ಸರ್. ನಮ್ಮ ಜೂನಿಯರ್ಗೆ ಒಳ್ಳೆ ಭವಿಷ್ಯ ಇದೆ ಇಲ್ಲ ನಮ್ಮ ಕಾಲೇಜಲ್ಲಿ. ಬಂದು ಇಲ್ಲಿ ಜಾಯ್ನ್ ಆದರೆ ತುಂಬ ಅವರ ಒಂದು ಜೀವನದ ಗುರಿಯನ್ನು ತಲುಪೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನನ್ನ ಹೆಸರು ಗಜೇಂದ್ರ ಅಂತ. ಸಮೃದ್ಧಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ 15 ತಾರೀಕು ಫಲಿತಾಂಶನ ಪ್ರಕಟಿಸಿದೆ. ಸೊ ಈ ಫಲಿತಾಂಶ ನಮ್ಮ ಕಾಲೇಜಲ್ಲಿ ಅತ್ಯುತ್ತಮವಾಗಿ ಬಂದಿದೆ. ಸ್ಟೇಟಲ್ಲಿ 10ನೇ ರ್ಯಾಂಕ್ ಬಂದಿದೆ ವಿಜ್ಞಾನ ವಿಭಾಗದಲ್ಲಿ. ರಮ್ಯಾ ಅಂತಕ್ಕಂಥ ವಿದ್ಯಾರ್ಥಿ 584 ಅಂಕಗಳನ್ನು ಗಳಿಸಿ ಜಿಲ್ಲೆಗೆ 2ನೇ ರ್ಯಾಂಕನ್ನು ಪಡ್ಕೊಂಡು ರಾಜ್ಯ ಮಟ್ಟದಲ್ಲಿ 10ನೇ ರ್ಯಾಂಕನ್ನು ಪಡ್ಕೊಂಡಿದ್ದಾಳೆ. ಸೊ ಖಂಡಿತ ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಜೊತೆಗೆ ನಾವು ಪ್ರೀವಿಯಸ್ ಇಯರ್ಸ್ದು ರಿಸಲ್ಟನ್ನು ನೋಡಿದಾಗ ಜಿಲ್ಲೆಗೆ ನಾವು 6ನೇ ಸ್ಥಾನದಲ್ಲಿದ್ವಿ. ಆದರೆ ಈಗ 2019 ಸಾಲಲ್ಲಿ ಜಿಲ್ಲೆಗೆ 2ನೇ ಸ್ಥಾನದಲ್ಲಿ ಬಂದಿದ್ದೀವಿ ಮತ್ತು ರಾಜ್ಯಮಟ್ಟದಲ್ಲಿ 10ನೇ ಸ್ಥಾನದಲ್ಲಿ ಬಂದಿದ್ದೀವಿ. ಸೊ ಇದು ನಮ್ಮೆಲ್ಲರ ಒಂದು ಪರಿಶ್ರಮ ಅಂತ ಹೇಳ್ಬೋದು. ಜೊತೆಗೆ ನಮ್ಮ ಟೀಚರ್ಸ್ನ ಒಂದು ಪರಿಶ್ರಮ ಅಂತ ಹೇಳ್ಬೋದು. ಸೊ ಅವರೆಲ್ಲರ ಒಂದು ಕೈ ಜೋಡಿಸಿದ್ರಿಂದ ಒಳ್ಳೆಯ ಅತ್ಯುತ್ತಮವಾದ ಫಲಿತಾಂಶ ಬಂದಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ನಾವು ಈ ಫಲಿತಾಂಶ ಬರೋಕ್ಕೆ ಮೂಲ ಕಾರಣ ಏನು ಅಂತೇಳಿದರೆ ನಮ್ಮಲ್ಲಿ ವಿದ್ಯಾರ್ಥಿಗಳಿಗೆ ಕೊಡುವಂತಹ ಸೌಲಭ್ಯಗಳು. ಒಂದು, ಕಲಿಕೆಯ ಪ್ರೇರಿತವಾಗಿರ್ತಕ್ಕಂಥ ವಾತಾವರಣ ಇದೆ. ಎರಡನೇದಾಗಿ ನಮ್ಮ ಉಪನ್ಯಾಸಕರು ಏನಿದ್ದಾರೆ ಬಹಳ ಅನುಭವ ಇರತಕ್ಕಂಥವ್ರು. ಜೊತೆಗೆ ವಿದ್ಯಾರ್ಥಿಗಳೊಂದಿಗೆ ಸದಾಕಾಲ ಒಂದು ಫ್ರೆಂಡ್ಲಿಯಾಗಿ ಅವ್ರಿಗೇನು ಸಮಸ್ಯೆ ಇದೆ ಅದನ್ನು ಬಗೆಹರಿಸಿ ಕೇಳಿಕೊಂಡು ಅದನ್ನು ಬಗೆಹರಿಸ್ತಾರೆ. ಮೂರನೇದಾಗಿ ನಾವು ತಿಂಗಳ ಏನು ಮಾಡ್ತೀವಿ, ಮಾನಸಿಕ ವೈದ್ಯರನ್ನು ಕರೆಸಿ, ಸೊ ಸೈಕ್ಯಾಟ್ರಿಷನ್ ಕರೆಸಿ ಮಕ್ಕಳಲ್ಲಿ ಏನು ಬೆಳವಣಿಗೆ ಆಗ್ತಾ ಇದೆ ಅಥವಾ ಅವ್ರಿಗೇನು ಸಮಸ್ಯೆ ಇದೆ ಅದ್ರ ಬಗ್ಗೆ ಗೈಡೆನ್ಸ್ ಮಾಡಿಸ್ತೀವಿ. ಮೂರನೇದಾಗಿ ಕಲ್ಚರಲ್ ಆ್ಯಕ್ಟಿವಿಟೀಸು, ಒಂದು ವರ್ಷಕ್ಕೇನೋ 4 ಅಥವಾ 5 ಸಾರಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡಿಸಿ, ಕಾಲೇಜ್ ಡೇ ಇರ್ಬೋದು ಅಥವಾ ಫ್ರೆಷರ್ಸ್ ಡೇ ಇರ್ಬೋದು ಅಥವಾ ಯುವ ವಿಜ್ಞಾನಿಗಳನ್ನು ಕರೆಸಿ ಯುವ ವಿಜ್ಞಾನಿಕ ವೇದಿಕೆ ಇರ್ಬೋದು ಅಥವಾ ರಸಪ್ರಶ್ನೆ ಕಾರ್ಯಕ್ರಮಗಳಿರ್ಬೋದು. ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಮಕ್ಕಳಲ್ಲಿ ಒಂದು ಗುಣಾತ್ಮಕ ಶಿಕ್ಷಣ ಕೊಡೋದಕ್ಕೆ ನಾವು ಖಂಡಿತ ಶ್ರಮ ಪಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ನಮ್ಮ ಫಲಿತಾಂಶ ಈ ಅಕಾಡೆಮಿಕ್ ಇಯರಲ್ಲಿ ಶೈಕ್ಷಣಿಕ ವರ್ಷದಲ್ಲಿ 97 ಫಲಿತಾಂಶವನ್ನು ಪಡ್ಕೊಂಡು ಇಡೀ ಜಿಲ್ಲೆಯಲ್ಲೇ ನಾವು 2ನೇ ಸ್ಥಾನದಲ್ಲಿ ಇದ್ದೀವಿ. ಸೊ 78 ಕಾಲೇಜ್ ಇದೆ, 78 ಕಾಲೇಜಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ. ಸೊ ಸ್ಟೇಟಲ್ಲಿ ನಾವು ನೋಡೋದಾದರೆ 10ನೇ ರ್ಯಾಂಕನ್ನು ಗಳಿಸಿರ್ತಕ್ಕಂಥದ್ದು ನಮ್ಮ ಕಾಲೇಜಿನ ಕೀರ್ತಿಯನ್ನು ರಾಜ್ಯಾದ್ಯಂತ ಒಂದು ಅಡಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಜೊತೆಗೆ ಆ ಫಲಿತಾಂಶ ಕೊಡೋದಕ್ಕೆ ಸಹಕರಿಸಿರ್ತಕ್ಕಂಥ ನಮ್ಮ ಶಿಕ್ಷಕ ವರ್ಗದವರಿಗೆ, ನಮ್ಮ ಬೆನ್ನೆಲುಬಾಗಿರ್ತಕ್ಕಂತಹ ಆಡಳಿತ ಮಂಡಳಿಗೆ, ಎಲ್ರಿಗೂ ಹೃತ್ಪೂರ್ವಕವಾದಂಥ ಒಂದು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.